ನಾಳೆ ಮತ್ತೆ ನಾವು ಬೆಳಗಾವಿಯಲ್ಲಿ ಸಭೆ ಸೇರ್ತಾ ಇದ್ವಿ ಮಧ್ಯಾಹ್ನ 3 ಗಂಟೆಗೆ. ಈ ಹೋರಾಟ ಯಾವ ರೀತಿ ಇರಬೇಕು, ಸರ್ಕಾರ ಏನೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ಗುಂಡು ಹಾರಿಸೋದು ಮಾಡಿದ್ರೆ 24 ತಾಸಿನಲ್ಲಿ ಈ ಸರ್ಕಾರ ಈ ರಾಜ್ಯದಲ್ಲಿ ಇರುವುದಿಲ್ಲ. ನಾನು ಗಂಭೀರ ಎಚ್ಚರಿಕೆ ಕೊಡ್ತೇನೆ. ಮತ್ತು ಯಾರು ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜದವರು ಶಾಸಕರಿದ್ದಾರೆ ಅವರ ಅಗ್ನಿ ಪರೀಕ್ಷೆ ಇದೆ. ಅವರೇನಾದರೂ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಬೆಂಬಲ ಕೊಡದೇ ಇದ್ದರೆ, ಪ್ರತಿಭಟನೆಯಲ್ಲಿ ಭಾಗವಹಿಸದಿದ್ದರೆ ಅವರು ಸಮಾಜದ ಮುಂದೆ ಚುನಾವಣೆಗೆ ಬರಲೇಬೇಕಾಗ್ತದೆ. ಆವಾಗ ಜನ ಉತ್ತರ ಕೊಡ್ತಾರೆ. ಅವರು ಕೆಲವೊಂದು ಲಿಂಗಾಯತ್ ಮಠಾಧೀಶರು ಅಂದರೆ ಲಿಂಗಾಯತ್ ವಿರೋಧಿ ಅನ್ನೋ ಆಕ್ರೋಶ. ನನ್ನ ಹೆಸರು ಏನೈತ್ರಿ? ಎಷ್ಟು ಈ ಆಕ್ರೋಶ ವ್ಯಕ್ತಪಡಿಸೋರು? ಎಷ್ಟು ಆಕ್ರೋಶ ಹಾಕ್ಯಾರ್ರಿ ಅವರು? ಯಾರು ವಿಭೂತಿ ತಯಾರು ಮಾಡ್ತಾರೇನ್ರಿ ಅವರು? ಹಾಂ, ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟ್ಯಾರಪ್ಪ. 1,000 ಆಕಳೆ ಕಟ್ಟೋದು ಅಂತ ಯಾವ್ರ ಕರ್ನಾಟಕದಾಗ ಅದ? ನಾನು ಒಬ್ಬ ರಾಜಕಾರಣಿ. ಅವ್ರಿಗೇನು ಗುರ್ತೈತಿ? ಬಿಜಾಪುರ ಬಾಗಲಕೋಟೆ ಜನರಿಗೆ ಗುರ್ತೈತಿ? ಏನು ಹೇಳ್ಯಾರ ಇವ್ರು? ಏನು ಹೇಳ್ಯಾರ ನಮ್ಮ ಸರ್ವಜ್ಞ? ಏನು ಹೇಳ್ಯಾರ ಹೇಳ್ರಿ ಅದನ್ನು? ಸರ್ವಜ್ಞ ಹೇಳ್ತಾರೆ ಒಂದು ಕಡೆ, ಸರ್ವಜ್ಞನರು ಒಪ್ತಾರಿಲ್ಲ ಅವರು. ಹಾಂ, ಸರ್ವಜ್ಞರ ವಚನಗಳನ್ನು ನೋಡತ್ತ ಹೇಳ್ರಿ, ಪೇಜ್ ನಂಬರ್ 167. ಅದರಾಗ 991 ನಂದಿಯ ಹೆಸರಿನವ ನೊಂದು ರಾಜ್ಯವನ್ನಾಳಿ ಬಂಧನಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ ತಿಳ. ನಂದಿಯ ಹೆಸರಿನವಂದ್ರೆ ಯಾರು? ನಂದಿ ಅಂದರೆ ಬಸವಣ್ಣ.